ನಮಸ್ಕಾರ ಶ್ರೀ ಬಸವಾಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮೊಡನೆ ಇದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರೂ ಆದಂಥ ಡಾಕ್ಟರ್ ಕೃಷ್ಣ ಗುರೂಜಿಯವರು ನಮ್ಮೊಡನೆ ಇದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿಯವರೇ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಮಸ್ಕಾರ ಗುರುಜಿಯವರೇ ನಿಮ್ಮ ಕಾರ್ಯಕ್ರಮವನ್ನು ಬಹಳಷ್ಟು ಜನ ಮೆಚ್ಚಿಕೊಂಡಿದ್ದಾರೆ ಅಂತ ಹೇಳಕ್ಕೆ ನಮಗೂ ಕೂಡ ಬಹಳ ಸಂತೋಷ ಆಗ್ತಾಯಿದೆ ಕೆಲವರು ನೀವು ಔಷಧಿ ರಹಿತ ಪರ್ಯಾಯ ಚಿಕಿತ್ಸಾ ವಿಧಾನಗಳನ್ನು ನೀವು ತಿಳಿಸ್ಕೊಟ್ಟಾಗ ಕೆಲವರು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಕೂಡ ಬಹಳ ಉತ್ತಮವಾದಂತಹ ಜೀವನವನ್ನು ನಡೆಸ್ಕೊಳ್ತಾ ಇದ್ದಾರೆ ಅದನ್ನು ನಮಗೆ ಪತ್ರದ ಮೂಲಕ ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಇನ್ನೂ ಕೆಲವರಿಗೆ ಸಾಕಷ್ಟು ಅನುಮಾನಗಳಿದೆ ಅದನ್ನು ತ ಪತ್ರದ ಮೂಲಕ ಹಾಗೂ ಫೋನಿನ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ ನಿಮ್ಮಿಂದ ಇನ್ನೂ ಅದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಅವರಿಗೆ ತಿಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಪ್ರಪ್ರಥಮವಾಗಿ ಈ ಒಂದು ಬಸವ ಟಿ ವಿಯ ಮೂಲಕ ಯಾರೆಲ್ಲ ವಿಚಾರಗಳನ್ನು ತಿಳ್ಕೊಂಡು ನಿಮ್ಮ ಜೀವನವನ್ನು ಸುಧಾರಣೆ ಮಾಡಿಕೊಂಡಿದ್ದೀರ ಅವರೆಲ್ಲರಿಗೂ ಅನಂತನಂತ ವಂದನೆಗಳು ಯಾವುದೇ ಅನುಮಾನ ಇದ್ರೂ ಕೇಳಿ ನಾನು ನಡೆಸಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಏನೇ ನಿಮಗೆ ಲೋಪದೋಷಗಳು ಗೊತ್ತಾಗದೇ ಇರೋದು ಏನಿದ್ರೂ ಅದನ್ನು ಸರಿಪಡಿಸ್ಕೊಡೋಣ ಖಂಡಿತ ಅವರು ಕೆಲವೊಂದು ಪತ್ರಗಳು ಬಂದಿದೆ ಅದರಲ್ಲಿ ಕೆಲವೊಂದು ಪತ್ರಗಳನ್ನು ಮಾತ್ರ ನಾವು ಇಲ್ಲಿ ತೆಗೆದುಕೊಂಡು ಡಿಸ್ಕಸ್ ಮಾಡೋಣ ನೀವು ಇದು ನಿಮ್ಮ ಹಲವಾರು ಕಂತುಗಳಲ್ಲಿ ಪರ್ಯಾಯ ಚಿಕಿತ್ಸಾ ವಿಧಾನ ಪರ್ಯಾಯ ಚಿಕಿತ್ಸಾ ವಿಧಾನ ಅಂತ ಹೇಳ್ತಾ ಬರ್ತಾ ಇದ್ದೀರಾ ಇಲ್ಲಿ ಕೆಲವರಿಗೆ ಅದ್ರ ಬಗ್ಗೆ ಅನುಮಾನ ಇದೆ ಪರ್ಯಾಯ ಚಿಕಿತ್ಸೆ ಅಂದರೆ ಏನು ಅದು ಒಂದು ನೇಮ್ ಆಫ್ ದಿ ಮೆಥಡಾಲಜಿನ ಅಥವಾ ಅದು ಏನು ಒಂದು ಹೇಗೆ ನಾವು ಅಲೋಪತಿ ಹೋಮಿಯೋಪತಿ ಅಂತ ಹೇಳ್ತೀವಿ ಅದೇ ಥರ ಒಂದು ವಿಧಾನದ ಹೆಸರ ಏನು ಅಂತ ಕೇಳ್ತಾ ಇದ್ದಾರೆ ಇದೇ ಪ್ರಶ್ನೆ ಇಲ್ಲಿ ಚಾನಲ್ ಮೂಲಕ ನಂಬರನ್ನು ತಗೊಂಡು ಆಶ್ರಮಕ್ಕೆ ಬಂದು ಸಹ ಮಾಡಿದಂಥ ವ್ಯಕ್ತಿಗಳು ಒಂದಿಬ್ಬರನ್ನು ಸಹ ಕೇಳಿದ್ದಾರೆ ಅವರಿಗೆ ಅಲೋಪತಿ ಹೋಮಿಯೋಪತಿ ಈ ಥರ ಒಂದು ಯಾವ ಪದ್ಧತಿಗಳಿದೆ ಅದೇ ಥರನೂ ಪರ್ಯಾಯ ಚಿಕಿತ್ಸಾ ವಿಧಾನನೂ ಒಂದು ಪದ್ಧತಿ ಅಂತ ಅಂದುಕೊಂಡು ಬಂದು ಕೇಳಿರೋದು ಹೌದು ನಾನು ಟ್ರೀಟ್ಮೆಂಟ್ ಕೊಡೋಕ್ಕೆ ಅಂತ ಶುರು ಮಾಡಿದಾಗ ಇದು ಪರ್ಯಾಯ ಚಿಕಿತ್ಸಾ ಪದ್ಧತಿನ ನಮ್ಗೆ ಅದರಲ್ಲಿ ಬೇಕು ಏನಕ್ಕೆ ಅಂದರೆ ನೀವು ಚಾನಲಲ್ಲಿ ಅದ್ರ ಬಗ್ಗೆ ಹೇಳಿದರು ಹಾಗೆ ಅಂತ ಇಲ್ಲೇನಾಗುತ್ತೆ ಪಾಪ ಅವ್ರದ್ದು ಏನೂ ತಪ್ಪಿರೋದಿಲ್ಲ ಆ ಕಾಯಿಲೆಯ ತೀವ್ರತೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಔಷಧಿ ರಹಿತವಾಗಿ ಸರಿಯಾಗುತ್ತೆ ಅಂತಕ್ಕಂಥದ್ದೇ ಒಂದು ಅವರಿಗೆ ತುಂಬ ಸಂತೋಷವಾಗಿರುತ್ತೆ ಸೊ ಅದಕ್ಕಿರ್ತಕ್ಕಂಥ ಯಾವುದೋ ಒಂದು ಪದ್ಧತಿ ಇದು ಈ ಪದ್ಧತಿಯಿಂದ ನಾನು ಔಷಧಿ ತೊಗೋಬೇಕು ಅಂತಕ್ಕಂಥದ್ದು ಅವ್ರಿಗೆ ಮನಸ್ಸಿಗೆ ಬಂದಿರುತ್ತೆ ಹೊರತು ಅದರ ವಿಶ್ಲೇಷಣೆಗೆ ಹೋಗಿರಲ್ಲ ಅಷ್ಟೇ ವಿನಃ ಇದು ಸರಳವಾಗಿರ್ತಕ್ಕಂಥ ವಿಚಾರ ಅದನ್ನು ನಾವು ಅಲ್ಲಿ ಬಂದವರಿಗೆ ಅದನ್ನ ಕ್ಲಾರಿಫಿಕೇಷನ್ ಕೊಟ್ಟಿತ್ತು ಈಗ ಮತ್ತೊಮ್ಮೆ ಚಾನಲ್ ಮುಖಾಂತರ ಅದರ ಬಗ್ಗೆ ನಿಮಗೆ ವಿವರಣೆ ಕೊಡೋದಾದರೆ ಔಷಧಿ ರಹಿತ ಪರ್ಯಾಯ ಚಿಕಿತ್ಸಾ ವಿಧಾನ ಅನ್ನೋದ್ರ ಬಗ್ಗೆ ಮೂಲಭೂತವಾಗಿ ನಾವು ಮಾತಾಡಿದ್ದು ಅಂದರೆ ಅಲೋಪತಿನಲ್ಲೂ ಔಷಧಿ ತೊಗೋತೀರ ಹೋಮಿಯೋಪತೀಲ್ಲೂ ತೊಗೊತೀರಾ ಆಯುರ್ವೇದದಲ್ಲೂ ತೊಗೋತೀರ ಈ ಥರ ಯುನಾನಿಲ್ ತೊಗೋತೀರ ನಾಟಿ ಔಷಧಿಯಲ್ಲೂ ತೊಗೋತೀರ ಆ ಥರ ಬೇರೆ ಬೇರೆ ಪದ್ಧತಿಗಳಲ್ಲಿ ಎಲ್ಲದರಲ್ಲೂ ಔಷಧಿಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ನೀವು ತಗೊಳ್ತೀರಾ ಆದರೆ ಔಷಧಿ ರಹಿತ ಪರ್ಯಾಯ ಚಿಕಿತ್ಸಾ ವಿಧಾನ ಅಂದರೆ ನ್ಯಾಚುರೋಪತಿ ನೈಸರ್ಗಿಕ ಚಿಕಿತ್ಸಾ ವಿಧಾನದಲ್ಲಿ ಯಾವುದೇ ಔಷಧಿ ಮಾತ್ರೆ ಇಂಜೆಷನ್ನುಗಳು ಮುಲಾಮುಗಳು ಇತ್ಯಾದಿಗಳು ಇರಲ್ಲ ಅದನ್ನು ಹೊರತುಪಡಿಸಿ ಬೇರೆ ಬೇರೆ ವಿಧಾನಗಳನ್ನು ನಾವು ಅಳವಡಿಸಿಕೊಳ್ಳುತ್ತಾ ಔಷಧಿಗಳೇ ಇಲ್ಲದೆ ನಮ್ಮ ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಯಲಹಂಕ ರಂಗನಾಥನ್ ಅವರು ಈ ಪತ್ರ ಬರೀತಾ ಇದ್ದಾರೆ ನಿಮ್ಮ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಆ ಸಮಯಕ್ಕೆ ಸರಿಯಾಗಿ ನಮ್ಮ ಕುಟುಂಬದವರು ಎಲ್ಲರೂ ಕೂಡ ಟಿವಿ ಮುಂದೆ ಕೂತ್ಕೊಂಡು ವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಪತ್ರವನ್ನು ಬರೆದಿದ್ದಾರೆ ಅವರ ಪ್ರಶ್ನೆ ಇಷ್ಟೇ ನೀವು ಎಲ್ಲ ಪರ್ಯಾಯ ಚಿಕಿತ್ಸಾ ವಿಧಾನದಲ್ಲಿ ಇದನ್ನು ಕಂಡುಕೊಳ್ಬಹುದು ರೋಗಕ್ಕೆ ಪರ್ಯಾಯ ಇದನ್ನು ಕಂಡುಕೊಳ್ ಸುಧಾರಣೆಯನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಬಂದಿದ್ದೀರಾ ಅದಕ್ಕೆ ಅವರ ಪ್ರಶ್ನೆ ಏನಂದರೆ ಪ್ರ ಪ್ರತಿಯೊಂದೂ ಇದರಲ್ಲೇ ಆಗೋದಾದರೆ ಹಾಗಾದರೆ ಬೇರೆ ಮೆಥಡಾಲಜಿಗಳು ಯಾಕೆ ಬೇಕು ಅಥವಾ ಯಾವುದಾದ್ರು ಒಂದು ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂದರೆ ಬೇರೆ ಅದಕ್ಕೆ ಯಾಕೆ ಜನ ಇನ್ನೂ ಅದಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅತ್ಯಂತ ಸರಳವಾಗಿ ಲೌಕಿಕವಾಗಿ ಮಾತಾಡೋದಾದರೆ ನಿಮಗೆ ಯಾವುದೋ ಒಂದು ತಿಂಡಿ ಇಷ್ಟ ಆಯಿತು ಅಂದರೆ ದಿನ ಅದನ್ನೇ ತಿನ್ನೋಕ್ಕಾಗತ್ತಾ ಬೇಜಾರಾಗತ್ತೆ ಅದಕ್ಕೆ ಒಂದು ಬದಲಾವಣೆ ಬೇಕು ಅಂತಂದ್ಬಿಟ್ಟು ಮನೆಯಲ್ಲಿ ತಿಂಡಿ ಮಾಡ್ಕೊಳ್ತೀರ ಆದರೆ ಔಷಧಿಯಲ್ಲಿ ನೀವು ಪದ್ಧತಿಗಳನ್ನು ಚೇಂಜ್ ಮಾಡ್ತಾ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ ನೋಡಿ ಎಲ್ಲ ಪದ್ಧತಿಗಳಿಗೂ ತನ್ನದೇ ಆದಂತಹ ಪ್ಲಸ್ ಪಾಯಿಂಟ್ಸು ಇದೆ ಮೈನಸ್ ಪಾಯಿಂಟ್ಸು ಇದೆ ರಹಿತ ಪರ್ಯಾಯ ಚಿಕಿತ್ಸಾ ವಿಧಾನದಲ್ಲಿ ಸಾಕಷ್ಟು ಪದ್ಧತಿಗಳ ಬಗ್ಗೆ ನಾವು ಈಗಾಗಲೇ ಹಲವಾರು ಕಂತುಗಳಲ್ಲಿ ಮಾತಾಡಿದ್ದೇವೆ ಈಗ ಒಂದು ಉದಾಹರಣೆ ಹೇಳೋದಾದರೆ ಏನೋ ಒಂದು ಹೋಗ್ತಾ ಇರ್ತೀರ ಬಿದ್ದುಬಿಡ್ತೀರಾ ಒಂದು ಗಾಯ ಆಗತ್ತೆ ರಕ್ತ ಸೋರಿ ಹೋಗ್ತಾ ಇರುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಹೌದು ನಮ್ಮಲ್ಲಿ ಪರ್ಯಾಯ ಚಿಕಿತ್ಸಾ ವಿಧಾನಗಳಿದೆ ರೇಖೆ ಚಿಕಿತ್ಸೆ ಇದೆ ಪ್ರಾಣಿಕ್ ಹೀಲಿಂಗ್ ಇದೆ ಸಿದ್ಧ ಇದೆ ಅಂತಂದ್ಬಿಟ್ಟು ಆಗ ನೀವು ಕೂತ್ಕೊಂಡು ಶುದ್ಧೀಕರಣ ಮಾಡ್ತಾ ಮಂತ್ರವನ್ನು ಹಾಕ್ತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲ ತಕ್ಷಣವಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಅವರಿಗೆ ಆ ರಕ್ತ ಹೋಗ್ತಾ ಇರೋದು ನಿಲ್ಲಬೇಕು ಮತ್ತು ಅಲ್ಲಿ ತುಂಬ ಇದೆ ಅಂತಂದರೆ ಆಗ ಅರ್ಜೆಂಟಾಗಿ ಒಂದು ಪೇಯ್ನ್ ಕಿಲ್ಲರ್ ಬೇಕು ಅಥವಾ ಒಂದು ಇಂಜೆಕ್ಷನ್ ಬೇಕು ಆವಾಗ ನೀವು ಅಲೋಪತಿಗೆ ಹೋಗಬೇಕು ಹಾಗಂದ ಮಾತ್ರಕ್ಕೆ ಅಲೋಪತಿನೇ ಎಲ್ಲದೂ ಮಾಡತ್ತೆ ಬೇರೆ ಮೆಥಡ್ ಬೇಡ ಅಂತಲ್ಲ ಅಲೋಪತಿನಲ್ಲಿ ತನ್ನದೇ ಆದಂತಹ ಅಡ್ಡ ಪರಿಣಾಮಗಳು ಇದ್ದೇ ಇದೆ ಯಾವುದೇ ಪದ್ಧತಿಯಾಗಲಿ ಎಲ್ಲಿ ರಾಸಾಯನಿಕ ಸಂಯುಕ್ತಗಳು ಇರುತ್ತೆ ಅಲ್ಲಿ ಅಡ್ಡ ಪರಿಣಾಮಗಳು ಕಟ್ಟಿಟ್ಟ ಬುತ್ತಿ ಹಾಗಂದ್ಬಿಟ್ಟು ಅಲೋಪತಿ ಬೇಡವಾ ಖಂಡಿತ ಬೇಕು ತುರ್ತು ತುರ್ತು ಪರಿಸ್ಥಿತಿಯಲ್ಲಿ ಬೇಕು ಮತ್ತು ಶಸ್ತ್ರಚಿಕಿತ್ಸೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಬೇಕು ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅಲೋಪತಿ ಬೇಕು ಓಪನ್ ಹಾರ್ಟ್ ಸರ್ಜರಿಗೆ ನೀವು ಬರದೇ ಇರುವಂತಹ ರೀತಿಯಲ್ಲಿ ನಿಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಅಲೋಪತಿ ಬೇಡ ನೈಸರ್ಗಿಕ ಚಿಕಿತ್ಸಾ ವಿಧಾನಗಳಾಗತ್ತೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂ ಪ್ರಿವೆನ್ಷನ್ನಿಗೋಸ್ಕರವಾಗಿ ನೈಸರ್ಗಿಕ ಪದ್ಧತಿಗಳು ಬೇಕು ಕ್ಯೂರ್ ಆಗುವಂತಹ ಸಂದರ್ಭದಲ್ಲೂ ಬೇಕು ಆದರೆ ತುರ್ತು ಪರಿಸ್ಥಿತಿಯಲ್ಲಿ ಅಲೋಪತಿ ಈಸ್ ದಿ ಬೆಸ್ಟ್ ಒಂದನೇದು ಎರಡನೇದು ಅದೇ ರೀತಿಯಲ್ಲಿ ಆಯುರ್ವೇದ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಹಲವಾರು ಬೇರುಗಳಿಂದ ತಯಾರು ಮಾಡಿದಂತಹ ಗುಳಿಗೆಗಳನ್ನು ಔಷಧಿಗಳನ್ನು ಕೊಡೋದ್ರಿಂದ ಅದರಲ್ಲಿ ಅಡ್ಡ ಪರಿಣಾಮಗಳು ಸಾಕಷ್ಟು ಕಡಿಮೆ ಇರುತ್ತೆ ಝೀರೋ ಅಂತ ಹೇಳಲಾರೆ ಅಂದರೆ ಯಾವ ಯಾವ ಜಾಗದಲ್ಲಿ ಬೆಳೆದಿರ್ತಕ್ಕಂತಹ ಬೇರುಗಳು ನಾರುಗಳನ್ನು ಉಪಯೋಗಿಸ್ತಾರೆ ಅದು ತುಂಬ ನುರಿತವಾಗಿರ್ತಕ್ಕಂತಹ ಆಯುರ್ವೇದ ವೈದ್ಯರು ತಾವಾಗೇ ಅದನ್ನು ವಿಶ್ಲೇಷಣೆ ಮಾಡಿ ತಯಾರು ಮಾಡಿದ್ದರೆ ಅದರಲ್ಲಿ ನಾವು ಅದನ್ನು ತೆಗೆದುಹಾಕುವುದೇ ವಿನಃ ರೆಗ್ಯುಲರ್ ಆಯುರ್ವೇದ ಅಂಗಡಿನಲ್ಲಿ ತಗೊಂಡು ಉಪಯೋಗಿಸಿದಾಗ ಹೋ ಅಲೋಪತಿಯಷ್ಟು ಇಲ್ಲದೇ ಇದ್ರೂ ಸ್ವಲ್ಪ ಮಟ್ಟಿಗಾದರೂ ಸಣ್ಣ ಪುಟ್ಟ ವಾತ ಪಿತ್ತ ಕಫದಲ್ಲಿ ವ್ಯತ್ಯಾಸಗಳು ಆಗುವಂತಹ ಸಾಧ್ಯತೆಗಳು ಇರುತ್ತೆ ಆದರೆ ನೈಸರ್ಗಿಕ ಚಿಕಿತ್ಸಾ ವಿಧಾನದಲ್ಲಿ ನೀವು ಯಾವುದನ್ನು ಉಪಯೋಗಿಸ್ದೇ ಇರೋದ್ರಿಂದ ನಿಮಗಲ್ಲಿ ಅಡ್ಡ ಪರಿಣಾಮಗಳು ದುಷ್ಪರಿಣಾಮಗಳ ಪ್ರಶ್ನೆ ಉದ್ಭವ ಆಗೋಲ್ಲ ಪದ್ಧತಿಗಳು ಎಲ್ಲದೂ ಬೇಕು ಯಾಕೆ ಅಂದರೆ ಈ ಪ್ರಶ್ನೆ ನೀವು ಮುಂಚೆ ಕೇಳಿದಂತಹ ಪ್ರಶ್ನೆಗೆ ಪೂರಕವಾಗಿತ್ತು ಅಂತಹ ಒಂದು ಪ್ರಶ್ನೆ ಆಶ್ರಮಕ್ಕೆ ಬಂದಂತಹ ವ್ಯಕ್ತಿ ಕೇಳಿದರು ಅವರು ಇಲ್ಲಿ ಚಾನಲನ್ನೇ ಸಂಪರ್ಕ ಮಾಡಿ ಇಲ್ಲಿಂದ ವಿಳಾಸ ಪಡ್ಕೊಂಡು ಅಲ್ಲಿ ಬಂದಿದ್ದರು ಅವ್ರಿಗೂ ಅವರ ಪ್ರಶ್ನೆ ಇನ್ನೂ ನೇರವಾಗಿತ್ತು ಔಷಧಿ ರಹಿತ ಚಿಕಿತ್ಸಾ ವಿಧಾನದಲ್ಲಿ ಎಲ್ಲದೂ ಆಗೋ ಥರ ಇದ್ದಿದ್ದರೆ ಈ ಆಸ್ಪತ್ರೆಗಳು ಯಾಕೆ ಬೇಕಿತ್ತು ಮಾತ್ರೆ ಅಂಗಡಿಗಳು ಯಾಕೆ ಬೇಕಿತ್ತು ದಿನೇ ದಿನೇ ಅವು ಹೆಚ್ಚುತ್ತಾ ಇದೆ ನೈಸರ್ಗಿಕ ಚಿಕಿತ್ಸಾ ವಿಧಾನವೂ ಬೆಳೀತಾ ಇದೆ ಇಲ್ಲ ಅಂತಲ್ಲ ಆದರೆ ಆಸ್ಪತ್ರೆಗಳ ಸಂಖ್ಯೆಯೇನು ಕಡಿಮೆ ಆಗಿಲ್ವಲ್ಲ ಯಾಕೆ ಅಂತ ಜನಸಂಖ್ಯೆನೂ ಹಾಗೆ ಜಾಸ್ತಿ ಆಗ್ತಾ ಇದೆ ಮುಂಚೆ ಹತ್ತು ಹಳ್ಳಿಗಳಿಂದ ಒಂದು ಆಸ್ಪತ್ರೆ ಇತ್ತು ಈಗ ಹತ್ತು ಇಪ್ಪತ್ತು ಮನೆಗೊಂದೊಂದು ಆಸ್ಪತ್ರೆ ಇದೆ ರೋಗಗಳ ಸಂಖ್ಯೆಯೂ ಜಾಸ್ತಿ ಆಗಿದೆ ರೋಗಿಗಳ ಸಂಖ್ಯೆಯೂ ಜಾಸ್ತಿ ಆಗಿದೆ ಜನಸಂಖ್ಯೆಯೂ ಜಾಸ್ತಿ ಆಗಿದೆ ವ್ಯಾಪಾರೀಕರಣವು ಜಾಸ್ತಿಯಾಗಿದೆ ವ್ಯಾಪಾರೀಕರಣಕ್ಕೆ ತಕ್ಕಂತೆ ಆಸ್ಪತ್ರೆಗಳು ಔಷಧಿ ಅಂಗಡಿಗಳು ಜಾಸ್ತಿಯಾಗಿದೆ ಆದರೆ ಜನ ಜಾಗೃತವಾಗ್ತಾ ಆಗ್ತಾ ನೈಸರ್ಗಿಕ ಚಿಕಿತ್ಸಾ ವಿಧಾನಗಳು ಸಹ ಮತ್ತೊಮ್ಮೆ ಪ್ರಚಲಿತವಾಗ್ತಾ ಇದೆ ಇದು ಮಧ್ಯ ಬಂದು ಸೇರಿಕೊಂಡು ಕಾಂಪೀಟ್ ಮಾಡ್ತಾ ಇರೋದಲ್ಲ ಸಾವಿರಾರು ವರ್ಷಗಳಿಂದ ಇರೋದು ಮೂಲೆ ಗುಂಪಾಗಿದ್ದಿದ್ದು ಮತ್ತೆ ಅದನ್ನು ಬಳಸೋಕ್ಕೆ ಶುರು ಮಾಡಿದ್ದಾರೆ ಯಾಕೆ ಅಂದರೆ ಆರೋಗ್ಯ ಚೆನ್ನಾಗಿರಬೇಕು ಅಂತ ಅಷ್ಟೇ ಬಿಟ್ಬಿಟ್ಟು ಬೇರೆ ಪದ್ಧತಿಗಳು ಅವಶ್ಯಕತೆ ಇದೆ ಅವಶ್ಯಕತೆಗೆ ಅನುಗುಣವಾಗಿ ಪದ್ಧತಿಗಳನ್ನು ನಾವು ಅನುಸರಿಸೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಆದರೆ ನೈಸರ್ಗಿಕ ಚಿಕಿತ್ಸಾ ವಿಧಾನವನ್ನು ಜೀವನದ ಒಂದು ಭಾಗವಾಗಿ ಅನುಭವಿಸುತ್ತಾ ಅನುಸರಿಸುತ್ತಾ ಅಳವಡಿಸ್ಕೊಳ್ತಾ ಬಂದರೆ ಕಾಯಿಲೆಗಳಿಂದಲೇ ದೂರ ಇರಬಹುದು ಅಂತಕ್ಕಂಥದ್ದು ವಿಚಾರ ಗುರುಜಿಯವರೇ ಹಾಗೆ ಮತ್ತೊಂದು ಪ್ರಶ್ನೆ ಪಾಶ್ಚಾತ್ಯರು ನಮ್ಮ ವೇಷಭೂಷಣಗಳಲ್ಲಾಗಲಿ ಉಡುಪು ಉಡುಪುಗಳಲ್ಲಾಗಲಿ ಎಲ್ಲನೂ ಅನುಸರಿಸ್ತಾ ಬರ್ತಾ ಇದ್ದಾರೆ ಅಂತ ಹಾಗೆ ಆದರೆ ನಮ್ಮವರು ಕೂಡ ತಮ್ಮ ಏನೆಲ್ಲ ಮರೆತು ಪಾಶ್ಚಾತ್ಯದಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮಲ್ಲಿ ಅನೇಕ ರೀತಿ ಈವನ್ ನಮ್ಮನೆಯಲ್ಲೂ ಕೂಡ ನಮ್ಮ ಮಕ್ಕಳು ನಾವು ಹೇಳಿದ ಹಾಗೆ ಕೇಳ್ದೇನೆ ಪಾಶ್ಚಾತ್ಯ ರೀತಿಗೆ ಪ್ರಭಾವಿತರಾಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅಂತ ಗದಗನಿಂದ ಅವರು ಬರೆದಿದ್ದಾರೆ ಇದಕ್ಕೆ ನೀವು ಏನು ಹೇಳ್ತೀರಾ ಪ್ರಾಂತೀಯವಾಗಿರ್ತಕ್ಕಂತಹ ಯಾವುದೇ ಒಂದು ಪದ್ಧತಿಯನ್ನು ಅನುಸರಿಸ್ತಕ್ಕಂಥದ್ದು ಖಂಡಿತ ತಪ್ಪಿಲ್ಲ ಅಂದರೆ ಆಹಾರ ಪದ್ಧತಿಯಲ್ಲಿ ಆಗಲಿ ಉಡುಗೆ ತೊಡುಗೆಯಲ್ಲಿ ಆಗಲಿ ಉದಾಹರಣೆಗೆ ಪ್ರಥಮವಾಗಿ ಆಹಾರ ಪದ್ಧತಿಯನ್ನು ತೊಗೊಂಡ್ಬಿಡೋಣ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಾಗಿದ್ದರಿಂದ ಈಗ ಈ ಜಂಕ್ ಫುಡ್ಗಳು ಮೈದಾ ಹಿಟ್ಟಲ್ಲಿ ಮಾಡ್ತಕ್ಕಂಥದ್ದು ಪಿಜ್ಜಾ ಬರ್ಗರು ನ್ಯೂಡಲ್ಸು ಈ ಥರದ್ದು ಒಂದಷ್ಟಿದೆ ಅದು ಯಾವುದು ನಮ್ಮ ಆಹಾರ ಅಲ್ಲ ಅಂದರೆ ತಲೆ ತಲಾಂತರದಿಂದ ನಮ್ಮ ತಂದೆ ತಾತ ಅಜ್ಜ ಇವರುಗಳೆಲ್ಲ ಯಾವ ಒಂದು ಆಹಾರ ಪದ್ಧತಿಯನ್ನು ಉಪಯೋಗಿಸ್ತಾ ಬಂದಿದ್ರು ಆ ಪದ್ಧತಿಯನ್ನು ನಾವು ಬಳಸ್ತಾ ಹೋದರೆ ಅದು ದೇಶಕಾಲ ಪರಿಸ್ಥಿತಿಗೆ ತಕ್ಕಾಗಿ ನಮಗೆ ಸುಲಭವಾಗಿ ಜೀರ್ಣವಾಗುತ್ತೆ ನಮ್ಮ ಸರ್ವತೋಮುಖ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡುತ್ತೆ ಅದು ನಮಗೆ ದಕ್ಕುವಂತಹ ಒಂದು ಆಹಾರ ಪದ್ಧತಿ ಅದನ್ನು ಉಪಯೋಗಿಸ್ಬೇಕು ಎರಡನೇದಾಗಿ ಬೇರೆ ಇನ್ಯಾವುದೋ ಪದ್ಧತಿ ಇನ್ಯಾರೋ ನಿಮ್ಮ ಕಝಿನ್ಸೋ ಇನ್ಯಾರೋ ಹೋಗಿದ್ರು ಫಾರಿನ್ಗೆ ಹೋಗಿದ್ರು ಬಂದರು ಇನ್ನೇನೋ ಪಿಜ್ಜಾ ಮಾಡೋದು ತರಿಸ್ಕೊಟ್ರು ನೂಡಲ್ಸ್ ಮಾಡೋದು ತರಿಸ್ಕೊಟ್ರು ಅದು ನಾಲಿಗೆ ಚಪ್ಪಲಿಕ್ಕೆ ಚೆನ್ನಾಗಿತ್ತು ಅಂತಂದರೆ ತಿನ್ನಲೇಬೇಡಿ ಬೇರೆ ವಿಚಾರವನ್ನು ಕಲಿಬೇಡಿ ಬೇರೆ ಆಹಾರ ಪದ್ಧತಿನ ಉಪಯೋಗಿಸ್ಬೇಡಿ ಅಂತ ಯಾವುದೂ ಇಲ್ಲ ಆದರೆ ತಿನ್ನಬೇಕಾ ಏನಿದೆ ಪಿಜ್ಜಾ ಅನ್ನೋದ್ರೇನು ಟೇಸ್ಟ್ ನೋಡಬೇಕು ಯಾವತ್ತೋ ಒಂದಿನ ಒಂದು ಪೀಸ್ ತಿನ್ನಿ ಟೇಸ್ಟ್ ನೋಡಿ ಮಾರದಿನ ಹೊಟ್ಟೆ ಕಟ್ಟಿದೆ ಇದು ಕಟ್ಟಿದ್ರೆ ನಿಂಗಾಗುತ್ತೆ ಅಂತ ತಿಳ್ಕೊಳ್ತೀರ ಅಲ್ಲಿ ಚಪಲಕ್ಕೆ ಮುಗೀತು ಕ್ಲೋಸ್ ನಿಮ್ಮ ಪ ಮಿತವಾಗಿರ್ಬ ಹಿತವಾಗಿರೋದೆಲ್ಲ ಮಿತವಾಗಿರಬೇಕು ಆದರೆ ಪದ್ಧತಿ ಬೇರೆದನ್ನು ತಗೋಬೇಕಾದರೆ ಬೇಕಾ ಬೇಡವಾ ಅವಶ್ಯಕತೆಗೆ ಅನುಗುಣವಾಗಿ ಮಾಡಬೇಕು ಚಪಲಕ್ಕೆ ಅನುಗುಣವಾಗಿ ಮಾಡಿದ್ರೆ ಚಪಲಕ್ಕೆ ಮಾತ್ರ ಸೀಮಿತವಾಗಿರಬೇಕು ಅದು ಒಮ್ಮೆ ಅಥವಾ ಇನ್ಯಾವುದೋ ಕೆಲವು ತಿಂಗಳುಗಳನ್ನು ಬಿಟ್ಟು ಆವತ್ತು ಯಾವತ್ತೋ ಇನ್ನೊಂದು ಪಿಜ್ಜಾ ತಿಂದಿದ್ದೆ ತುಂಬ ಚೆನ್ನಾಗಿತ್ತು ಅನಿಸುತ್ತೆ ತಿನ್ನೋಣ ಅದರಿಂದೇನು ಮಾರದೇ ಇದನ್ನು ಒಂದು ಸ್ವಲ್ಪ ಹೊಟ್ಟೆ ಕಟ್ಟಿದಂಗೆ ಆಗ್ಬೋದು ಪರವಾಗಿಲ್ಲ ಅನ್ನಿಸ್ದಾಗ ಒಂದು ಸರಿ ಇನ್ನೊಂದು ಸರಿ ನೋಡ್ಬೋದು ಹಾಗಿರಬೇಕೆ ಹೊರತು ಮಾಡ್ಕೊಳ್ಳೋದಕ್ಕೆ ಸುಲಭ ನೋಡಿ ನಾನು ಯಾವ ಕಂಪನಿಯನ್ನು ಪರವಾಗಿ ಆಗಲಿ ವಿರೋಧವಾಗಿ ಆಗಲಿ ಮಾತಾಡ್ತಾ ಇಲ್ಲ ಸಾಮಾನ್ಯವಾಗಿ ಹೇಳ್ತಾ ಇರೋದು ಈಗ ಮಾಧ್ಯಮಗಳಲ್ಲಿ ಅಡ್ವಟೈಸ್ಮೆಂಟ್ ಬರುತ್ತೆ ಟೂ ಮಿನಿಟ್ಸ್ ಮ್ಯಾಗಿ ಅಂತಂದ್ಬಿಟ್ಟು ಯಾವ ಹೆಂಗಸರು ಪ್ರಪಂಚದಲ್ಲಿ ಎರಡು ನಿಮಿಷದಲ್ಲಿ ಮ್ಯಾಗಿ ಮಾಡೋದು ನೋಡಿದ್ದೀರಾ ನೀವು ಪಾತ್ರೆ ತೆಗೆದು ಸ್ಟೌವ್ ಮೇಲೆ ಇಟ್ಟು ಹಚ್ಚಿ ಮಾಡಿ ನೀರು ಹಾಕೋದಕ್ಕೆ ಎರಡು ನಿಮಿಷ ಆಗುತ್ತೆ ಅದು ಮ್ಯಾಗಿ ತೆಗೆದುಬಿಟ್ಟು ಎರಡು ಎರಡು ನಿಮಿಷಕ್ಕೆ ಆಗೋಗುತ್ತೆ ಅಂತ ಇಲ್ಲಿ ತಾಯಂದಿರ ಪಾತ್ರೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಸೀರಿಯಲ್ ನೋಡ್ತಾ ಕೂತಿರ್ತೀರ ಮಕ್ಕಳು ಶಾಲೆಯಿಂದ ಬರ್ತಾರೆ ಅಮ್ಮ ಹಸುವು ಅಂತಾರೆ ಹಾಲು ಬೇಕು ಇದು ಬೇಕು ಅಂತಾರೆ ಅವ್ರಿಗೊಂದು ಗ್ಯಾಸ್ ಹಚ್ಬಿಟ್ಟು ಮ್ಯಾಗಿ ಮಾಡೋದನ್ನು ಕಲಿಸ್ಬಿಟ್ರೆ ನಿಮ್ಮ ಸೀರಿಯಲಿಗೆ ತೊಂದರೆ ಆಗೋಲ್ಲ ಹೋಗಿ ಮಾಡ್ಕೊ ಹೋಗು ಅಂದ್ಬಿಡೋದು ರೆಡಿ ಪ್ಯಾಕೆಟ್ ಸಿಕ್ಕುತ್ತೆ ಎರಡು ರೂಪಾಯಿ ಐದು ರೂಪಾಯಿ ಪ್ಯಾಕೆಟ್ ಸಿಕ್ಕುತ್ತೆ ಅವ್ರಿಗೆ ಕೊಟ್ಬಿಟ್ರೆ ಅವ್ರೇನೋ ಮಾಡ್ಕೊತಾರೆ ತಿಂತಾರೆ ಅಂತ ಈ ರೀತಿಯಾಗಿ ನಾವು ನಮ್ಮ ಸೋಮಾರಿತನವನ್ನು ಅಥವಾ ನಮ್ಮ ವೇಳೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿಯೇ ಪರೋಕ್ಷವಾಗಿ ಇದ್ದೇವೆ ಈ ಥರ ಆಹಾರ ಪದ್ಧತಿಗಳು ತಪ್ಪು ಎರಡನೇದು ಉಡುಗೆ ತೊಡುಗೆಗಳು ಅಷ್ಟೇ ಅಲ್ಲಿ ತುಂಬ ಬಿಸಿಲಿರ್ಬೋದು ಚಳಿ ಇರ್ಬೋದು ಬಿಸಿಲಿದ್ದಾಗ ಅವರು ಅಥವಾ ಚಳಿ ಇದ್ದಾಗ ಅವ್ರಿಗೆ ತಡಿಯೋಕಾಗಲ್ಲ ಅಂದ್ಬಿಟ್ಟು ಜೀನ್ಸ್ ಪ್ಯಾಂಟನ್ನು ಹಾಕ್ಕೊಂಡು ತಿಕ್ಕಾಗಿರುತ್ತೆ ಇಪ್ಪತ್ತು ಸರಿ ಬದಲಾಯಿಸೋದು ತಪ್ಪುತ್ತೆ ಒಂದು ವರ್ಷ ಅದೇ ಪ್ಯಾಂಟ್ ಹಾಕ್ಕೊಂಡಿದ್ರು ಯಾರೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅದು ಮೆಟೀರಿಯಲ್ಲೇ ಆಗಿದೆ ಆ ಥರದನ್ನು ಮಾಡಿರ್ತಾರೆ ಆಮೇಲೆ ಅದನ್ನು ತಗೊಂಡು ಇನ್ನೇನೋ ಈಗ ಅದಕ್ಕೆ ಬುಲೆಟ್ ಜೀನ್ಸ್ ಅಂತ ಅದೇನೋ ಗುಂಡು ಹೊಡೆದು ತೂತ ಮಾಡಿ ಅದನ್ನು ಉಜ್ಜಿ ಹಾಕ್ಕೊಂಡು ಬರ್ತಾರೆ ನಮಗೆ ನಾವು ಚಿಕ್ಕವರಾಗಿದ್ದಾಗ ಆ ಥರ ತುಂಬ ಹರಕಲು ಬಟ್ಟೆ ಹಾಕ್ಕೊಂಡು ಯಾರಾದ್ರು ಬಂದರು ಅಂದರೆ ನಮ್ಮ ಪ್ರಕಾರ ಅವರು ಭಿಕ್ಷಕರು ನಿರ್ಗತಿಕರು ಅವ್ರಿಗೇನು ಇಲ್ಲ ಅಂತಂದ್ಬಿಟ್ಟು ಅವರು ಮನೆ ಮನೆಗೆ ಬಂದು ಭಿಕ್ಷೆ ಕೇಳೋರು ನಾವು ಅದಕ್ಕೆ ಕೈಲಾಗಿದ್ದಂಥ ದಾನ ಮಾಡ್ತಕ್ಕಂಥದ್ದು ಒಂದು ಇತ್ತು ಕಡುಬಡೋರು ಅಂತಿತ್ತು ಇವಾಗ ಹೊಸ ಬಟ್ಟೆ ತಗೊಂಡು ಆ ಥರ ಉಜ್ಕೊಂಡು ಮಾಡಿ ಮಾಡಿದ್ದು ಈ ಪದ್ಧತಿಗೆ ನಾವು ಒಂದು ಕಾಲದಲ್ಲಿ ಅನುಸರಿಸಬೇಕಾಗುತ್ತೆ ಅಥವಾ ಇದೇ ಒಂದು ಪದ್ಧತಿ ಬಲಾತ್ಕಾರವಾಗಿ ನಮಗೆ ಹೇರಲ್ಪಡುತ್ತೆ ಅನ್ನೋದು ಗೊತ್ತಿದ್ದಿದ್ರೆ ಮೋಸ್ಟ್ಲಿ ನಾವು ಯಾವುದೂ ಹಳೆ ಬಟ್ಟೆಗಳನ್ನು ಬಿಸಾಕ್ತಾ ಇರಲಿಲ್ಲ ಎಷ್ಟೇ ಅರ್ದಿದ್ರೂ ಇಟ್ಕೊಂಡಿದ್ರೆ ಅದು ನಾಳೆ ಫ್ಯಾಷನ್ ಆಗೋದು ಈ ಪದ್ಧತಿಗಳು ಅಕ್ಷಮ್ಯ ಅಲ್ಲಿ ದೇಶಕಾಲ ಪರಿಸ್ಥಿತಿ ಹೇಗಿರುತ್ತೆ ನಮ್ಮ ದೇಶದ ವಾತಾವರಣಕ್ಕೆ ನೋಡಿ ಪಂಚೆ ಜುಬ್ಬ ಹೆಚ್ಚೆಂದರೆ ಪೈಜಾಮ ಪ್ಯಾಂಟ್ಗಳು ಮೂಲಭೂತವಾಗಿ ನಮ್ಮದಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಕಚೇರಿಗಳಿಗೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಪ್ಯಾಂಟ್ಗಳು ಬಂದಿದ್ದೆ ವಿನಃ ಮತ್ತೂ ಅಲ್ಲ ಅಷ್ಟಕ್ಕೆ ನಾವು ಸೀಮಿತವಾಗಿದ್ದರೆ ನಮ್ಮ ದೇಶದ ನಮ್ಮ ರಾಜ್ಯದ ನಮ್ಮ ಸುತ್ತಮುತ್ತಲಿನ ಹವಾಗುಣಕ್ಕೆ ತಕ್ಕನಾಗಿ ನಮ್ಮ ದೇಹಕ್ಕೆ ಅದು ರಕ್ಷಣೆಯನ್ನು ಕೊಡುತ್ತೆ ಯಾವತ್ತೋ ಒಂದಿನ ಈಗ ನೀವು ಅಕಸ್ಮಾತ್ ನೀವು ಅಮೇರಿಕಾಕ್ಕೆ ಹೋದರೆ ನೀವು ಅಲ್ಲಿ ಥರ ಡ್ರೆಸ್ ಹಾಕೋಬೇಕು ಅಂದರೆ ಹಾಕ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ಈ ಥರ ಹೇಳ್ತೀನಿ ಅಂತ ಹೇಳಿ ಅಲ್ಲ ಡಾಕ್ಟರ್ ಸುಧಾಮೂರ್ತಿ ಅವ್ರದ್ದು ಒಂದು ಸರಳ ಜೀವನದ ಒಂದು ಉಲ್ಲೇಖ ಮಾಡಿದರು ನಮಗೂ ಅವರು ನಮ್ಮ ಸಂಸ್ಥೆಗೂ ಸಹ ಅವರು ಸಹಾಯ ಮಾಡಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತು ಎಷ್ಟು ಸರಳ ವ್ಯಕ್ತಿತ್ವ ಹಲವಾರು ಕೋಟಿ ದಾನ ಮಾಡೋದಕ್ಕಿಂತಲೇ ಇಟ್ಟು ಅದಕ್ಕೇ ನೂರಾರು ಜನ ಎಂಪ್ಲಾಯೀಸನ್ನು ಇಟ್ಟು ಮಾಡಿದ್ದಾರೆ ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿಯನ್ನು ಎಲ್ಲಾದರೂ ಬದಿಗೊತ್ತಿ ಮಾಡಿದ್ದಾರೆ ನಾವು ಯಾರನ್ನು ಫಾಲೋ ಮಾಡಬೇಕು ಯಾರಲ್ಲಿ ಒಂದು ಸಾಮಾಜಿಕ ಕಳಕಳಿ ಇದೆ ನೀವು ಎಷ್ಟೇ ದೊಡ್ಡವರಾದರೂ ನಮ್ಮತನವನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಪರಿಕಲ್ಪನೆ ನಮಗಿದ್ರೆ ಆ ಒಂದು ದೊಡ್ಡತನಕ್ಕೆ ಒಂದು ಬೆಲೆ ಇರುತ್ತೆ ಅಂದರೆ ಇವ ಇಂದಿನ ಯುವ ಪೀಳಿಗೆಯಲ್ಲಿ ಕೂಡ ನೀವು ಹೇಳಿದ ಹಾಗೆ ನಾವು ಎಷ್ಟೇ ಮನೆಯಲ್ಲಿ ಅವರಿಗೆ ಮಕ್ಕಳಿಗೆ ಅದ್ರ ಬಗ್ಗೆ ತರಬೇತಿ ಕೊಟ್ಟು ಹಾಗೆ ಬೆಳೆಸಿದ್ರೂ ಕೂಡ ಅವರು ಶಾಲೆಗೆ ಅಥವಾ ಕಾಲೇಜಿಗೆ ಹೋದಾಗ ಬೇರೆ ಮಕ್ಕಳು ಹಾಕೊಂಡಿದ್ದಾಗ ಅವರು ಇವ್ರ ಜೊತೆ ಬೆರೆಯೋಲ್ಲ ಇವರು ತುಂಬ ಒಂಥರ ಹಳೆ ಕಾಲದ ಗೌರಮ್ಮ ಹಾಗೆ ಇಂಥ ಜನ ಸ್ವಲ್ಪ ಅವರನ್ನು ಫ್ರೆಂಡ್ಸ್ ದೂರ ಇಡ್ತಾರೆ ಅನ್ನೋ ಉದ್ದೇಶಕ್ಕಾದರೂ ಅವರ ರೀತಿಯವರು ಪ್ರಭಾವಕ್ಕೊಳಗಾಗೋದು ಬಹಳ ಬೇಗ ಈಗಿನ ಒಂದು ಸಮಾಜದಲ್ಲಿ ಇದು ಎರಡೂ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡ್ಬೋದು ನಾವು ನಮ್ಮ ಮಕ್ಕಳನ್ನು ಎಷ್ಟರ ಮಟ್ಟಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕೊಟ್ಟು ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ ಅವರನ್ನು ನಾವು ಬೆಳೆಸೋದು ನೀವೇ ನಿಮ್ಮ ಪದ್ಧತಿಯನ್ನು ಸಂಪ್ರದಾಯವನ್ನು ಬಿಟ್ಟು ನೀವು ಮಾಡ್ತಾ ಇರೋದು ಮಕ್ಕಳಿಗೆ ಮಾತ್ರ ಅದನ್ನು ಮಾಡಿ ಅನ್ನೋದು ಉದಾಹರಣೆಗೆ ನೀವು ನಿಮಗೆ ಬೇಕಾಗಿದ್ದನ್ನೆಲ್ಲ ತಿಂದ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡು ಆರಾಮಾಗಿ ಐಷಾರಾಮಿಯಾಗಿ ಕಳೀತಾ ಇರೋದು ಮಕ್ಕಳು ನಮ್ಮ ಮಾತ್ರ ತಟ್ಟೆ ತೊಳೆದಿಡು ಕಸ ಗುಡಿಸು ಅದು ಮಾಡು ಇದು ಮಾಡು ದೇವ್ರ ಪೂಜೆ ಮಾಡು ಇನ್ನೇನೋ ಒಂದು ಮಾಡು ಈ ಥರದನ್ನು ನೀವು ಆರ್ಡ್ರ್ ಮಾಡ್ತಾ ಬಂದರೆ ನಿಮ್ಮ ಭಯಕ್ಕೋಸ್ಕರವಾಗಿ ಅನಿವಾರ್ಯವಾಗಿ ಅವ್ರು ಮಾಡಿರ್ತಾರೆ ವಿನಃ ಅವಕಾಶಗಳು ಸಿಕ್ಕಿದಾಗ ಅದರಿಂದ ತಪ್ಪಿಸ್ಕೊಳ್ತಕ್ಕಂಥದ್ದನ್ನೇ ಮಾಡ್ತಾರೆ ಯಥಾ ರಾಜ ಪ್ರಜ ನಾವು ಹತ್ತು ಬಾರಿ ನಾವು ಮಾಡಿದ್ರೆ ನಮ್ಮನ್ನು ನೋಡಿಕೊಂಡು ಮಕ್ಕಳು ಕಲಿತಾರೆ ಅದನ್ನು ಕಲಿತು ಅದನ್ನು ತಪ್ಪಿದಾಗ ಅದನ್ನು ಇದರಿಂದ ವೈಜ್ಞಾನಿಕ ಹಿನ್ನೆಲೆ ಹೀಗಿದೆ ಸಾಂಪ್ರದಾಯಿಕವಾಗಿ ಹೀಗಿದೆ ಅನ್ನೋದನ್ನು ತಿಳಿಯಪಡಿಸುವಂತಹ ವ್ಯವಧಾನ ಪೋಷಕರಿಗಿರಬೇಕು ಅಷ್ಟನ್ನು ಇಟ್ಟುಕೊಂಡು ಮಾಡ್ತಾ ಇದ್ದರೆ ಅವರು ಅದನ್ನು ಮಾಡ್ತಾರೆ ಶಾಲೆಯಲ್ಲಿ ಬಂದು ಇನ್ಯಾರೋ ಮಾಡ್ತಾರೆ ಅಂತಂದ್ರೆ ಅವರು ಇಲ್ಲ ನಮ್ಮ ಮನೆಯಲ್ಲಿ ಈ ಥರ ಇದೆ ಹೇಗೆ ಅಂದರೆ ಇದು ಇದಕ್ಕೆ ಇದು ಕಾರಣ ಅಂತಂದ್ಬಿಟ್ಟು ಅವರೇ ತಿಳುವಳಿಕೆ ಕೊಟ್ಬಿಟ್ಟು ಅವ್ರನ್ನ ಕನ್ವರ್ಟ್ ಮಾಡೋ ಸಾಧ್ಯತೆ ಇರುತ್ತೆ ಹೊರ್ತು ಇವರು ಬದಲಾವಣೆ ಆಗಲ್ಲ ಇವರು ಬದಲಾವಣೆ ಆಗೋದಿಕ್ಕೆ ಬೇರು ಗಟ್ಟಿಯಾಗಿರಲ್ಲಾಷ್ಟಿಕತೆ ಇವರಲ್ಲಿ ಬರಬೇಕು ಅದು ಬೇಕಾದಷ್ಟು ಮಕ್ಕಳಿದ್ದಾರೆ ನಾವು ಸಹ ಗಮನಿಸಿದ್ದೇವೆ ಬೇಕಾದಷ್ಟು ಮಕ್ಕಳು ಈಗಲೂ ಅವರ ಸಂಸ್ಕಾರ ಸಂಸ್ಕೃತಿಯನ್ನು ಉಪಯೋಗಿಸಿಕೊಂಡು ಮಾಡ್ತಕ್ಕಂಥವ್ರು ಇದ್ದಾರೆ ಅಷ್ಟೇ ಏಕೆ ಹಲವಾರು ಐ ಎ ಎಸ್ ಆಫೀಸರ್ಗಳೇ ಉತ್ತರ ಭಾರತದಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರೆ ಪಂಚೆ ಉಟ್ಕೊಂಡು ಆಫೀಸಿಗೆ ಹೋಗೋರು ಈಗಲೂ ಇದ್ದಾರೆ ವಿಭೂತಿಯನ್ನು ಇಟ್ಕೊಂಡು ಪಂಚೆ ಉಟ್ಕೊಂಡು ಆಫೀಸ್ಗೆ ಹೋಗಿ ಕೆಲಸ ಮಾಡೋರು ಇದ್ದಾರೆ ನೀವು ಅದನ್ನು ಗಮನಿಸಿಲ್ಲ ಕಾಣುತ್ತೆ ಅಲ್ಲಿ ಎಲ್ಲಿ ಹೋಯಿತು ಫಾರಿನ್ ಡೆಲಿಗೇಟ್ಸ್ ಬಂದರೂ ಅವ್ರ ಮುಂದೆ ಹಾಗೇ ಇರ್ತಾರೆ ಅದು ನಮ್ಮತನ ತಪ್ಪಿಲ್ಲ ನಾವು ನಾವಾಗೆ ಇದ್ದು ನಮ್ಮ ಬೆಳವಣಿಗೆಯನ್ನು ನಾವು ನೋಡಬೇಕೇ ಹೊರತು ಇನ್ನೊಬ್ಬರಿಗೋಸ್ಕರವಾಗಿ ನೀವು ಬದುಕೋದಕ್ಕೆ ಯಾವಾಗ ಶುರು ಮಾಡ್ತೀರೋ ಅವಾಗ ನಿಮ್ಮತನ ತನ ಸತ್ತೋಯ್ತು ಅದು ಹಾಗಾಗಬಾರ್ದು ಗುರುಜಿ ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಗಂಗಾವತಿಯಿಂದ ಚಂದ್ರಮೋಹನ್ ಅನ್ನೋರು ಬರೀತಾ ಇದ್ದಾರೆ ನಿರ್ದಿಷ್ಟ ಸಮಯದಲ್ಲಿ ನೀವು ಆಹಾರವನ್ನು ಸೇವಿಸಬೇಕು ಆ ಸಮಯ ನೀವು ಫಿಕ್ಸ್ ಮಾಡ್ಕೊಳ್ಳದೆ ಅದು ವ್ಯತ್ಯಾಸಗಳಾಯಿತು ಅಂದರೆ ಅದು ನಿಮಗೆ ಆಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ಗೆ ಟರ್ನ್ ಆಗತ್ತೆ ಅಂತ ಹೇಳಿದ್ದೀರ ಹಾಗೆ ನೀವು ಆ ಆಮ್ಲ ದೇಹದಲ್ಲಿ ಉತ್ಪತ್ತಿ ಆದಾಗ ನೀವು ಅವರಿಗೆ ಫುಡ್ ಕೊಡದೇ ಇದ್ದರೆ ದೇಹಕ್ಕೆ ಅದು ನಿಮ್ಮ ಜೀವಕೋಶಗಳನ್ನೇ ತಿನ್ನತ್ತೆ ಹಾಗೆ ಅಂತ ಅಂದ್ಬಿಟ್ಟು ನೀವು ತಿಳಿಸ್ಕೊಟ್ಟಿದ್ದೀರಾ ಅದಕ್ಕೆ ಆತ ಕೇಳ್ತಾ ಇದ್ದಾರೆ ನಾನು ತುಂಬ ಓವರ್ ವೆಯ್ಟ್ ಇದ್ದೀನಿ ಅವಶ್ಯಕತೆಗಿನ್ನ ನನ್ನ ತೂಕ ಬಹಳ ಜಾಸ್ತಿ ಇದೆ ಹಾಗಾಗಿ ಅದು ನಾನು ಕಡಿಮೆ ಆಗೋದಕ್ಕೆ ಇದು ಒಂದು ಥರದಲ್ಲಿ ಸಹಾಯ ಮಾಡುತ್ತೆ ಅಲ್ವಾ ನನ್ನ ತೂಕವನ್ನು ಇಳಿಸ್ಕೊಳ್ಳಿಕ್ಕೆ ಅಂತ ಕೇಳ್ತಾ ಇದ್ದಾರೆ ಯಾಕೆಂದರೆ ಕೆಲವರು ಕಡಿಮೆ ಆಗಬೇಕು ದೇಹ ತೂಕ ಕಮ್ಮಿ ಆಗಬೇಕು ಅನ್ನೋದಕ್ಕೋಸ್ಕರ ಫಾಸ್ಟಿಂಗ್ ಕೂಡ ಮಾಡ್ತಾರೆ ಊಟನೇ ಬಿಟ್ಬಿಡೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದು ಹೆಲ್ಪ್ ಆಗುತ್ತೆ ಅಲ್ವಾ ನನಗೆ ಅಂತ ಕೇಳ್ತಾ ಇದ್ದಾರೆ ಆಯಿತು ತಮ್ಮ ಒಂದು ತಿಂಗಳು ಊಟ ಬಿಟ್ಬಿಡಪ್ಪ ಸಣ್ಣಗೆ ಹ್ಞೂ ಅಲ್ಲಿ ಒಂದು ವಿಚಾರವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಜೈವಿಕ ಗಡಿಯಾರ ಅನ್ನೋದನ್ನು ಭಗವಂತ ಒಂದು ಕ್ರಮವನ್ನು ದೇಹದಲ್ಲಿ ಅಳವಡಿಸಿದ್ದಾರೆ ಅದನ್ನು ಜೈವಿಕ ಗಡಿಯಾರ ಅಂತೀವಿ ಯಾವ ಒಂದು ವೇಳೆಗೆ ಜಠರಾಗ್ನಿಯಲ್ಲಿ ಆಮ್ಲಗಳು ಉತ್ಪತ್ತಿ ಆಗಬೇಕು ಆ ಉತ್ಪತ್ತಿ ಆಗುವಂತಹ ಸಂದರ್ಭದಲ್ಲಿ ನೀವು ಆಹಾರವನ್ನು ತೆಗೆದುಕೊಂಡಿದ್ದೇ ಆದರೆ ಉತ್ಪತ್ತಿ ಆಗುವಂತಹ ಆಮ್ಲ ಆಹಾರದ ಮೇಲೆ ಕೆಲಸ ಮಾಡುತ್ತೆ ಜೀರ್ಣಕ್ರಿಯೆ ಸಂಪೂರ್ಣವಾಗಿ ಸರಿ ಹೋಗುತ್ತೆ ಅದಾದ ನಂತರ ಅದು ಮುಂದಕ್ಕೆ ಕಳಿಸುತ್ತೆ ಆಮ್ಲದ ಉತ್ಪಾದನೆ ಸ್ವಲ್ಪ ಕುಂಠಿತವಾಗಿರುತ್ತೆ ಈ ಆಮ್ಲ ಉತ್ಪತ್ತಿ ಆಗುವಂಥ ಸಂದರ್ಭದಲ್ಲಿ ನೀವು ಆಹಾರವನ್ನು ಹಾಕದೇ ಇದ್ದರೆ ಆಮ್ಲಕ್ಕೆ ಗೊತ್ತಾಗಲ್ಲ ಆದರೆ ಟೈಮಿಗೆ ಅದು ಬಂದ್ಬಿಡುತ್ತೆ ಇಲ್ಲ ಅಂದರೆ ಆವಾಗ ಅದು ಜೀವಕೋಶಗಳನ್ನು ತಿನ್ನುತ್ತೆ ಅಂತ ಹೇಳಿದ್ದು ಜೀವಕೋಶಗಳನ್ನು ತಿನ್ನುತ್ತೆ ಅಂದಿದ್ದು ಇವರ ಕೊಬ್ಬಿನ ಅಂಶವನ್ನಲ್ಲ ಅದು ಬೇರೆ ಇದು ಬೇರೆ ಆದರೂ ಉಪವಾಸದ ಚಿಕಿತ್ಸೆಯಲ್ಲಿ ಕೊಬ್ಬಿನ ಅಂಶವನ್ನು ಕರಗಿಸ್ಕೊಂಡು ದೇಹ ತಾನು ಇನ್ನೂ ಹಲವಾರು ದಿನಗಳ ಕಾಲ ಬದುಕಿರೋದಕ್ಕೆ ಅದೊಂದು ಕೊಬ್ಬಿನಾಂಶ ಶೇಖರಣೆ ಒಳ್ಳೆಯದೇ ಯಾರಿಗೆ ತುಂಬ ಕೊಬ್ಬಿದೆ ಹಾಗೆ ಅಂತಂದರೆ ಅವರು ಉಪವಾಸ ಇದ್ದಾಗ ಜೀವಕೋಶಗಳನ್ನು ಸಾಯಿಸೋದು ಎಸಿಡಿಟಿ ಆಗೋದು ಆಮ್ಲ ಪ್ರೊಡ್ಯೂಸ್ ಆಗೋದು ಇದೆಲ್ಲ ಒಂದು ಕಡೆ ಆದರೆ ಆ ಕೊಬ್ಬಿನ ಅಂಶವನ್ನು ಕರಗಿಸ್ಕೊಂಡೇ ದೇಹ ಇನ್ನಷ್ಟು ದಿನ ಬದುಕಿರುತ್ತೆ ಅದು ತನ್ನದೇ ಆದಂಥ ಶೈಲಿಯಲ್ಲಿ ಕೆಲಸ ಮಾಡುತ್ತೆ ಆದರೆ ಆ ಸಬ್ಜೆಕ್ಟೇ ಬೇರೆ ಈ ಸಬ್ಜೆಕ್ಟೇ ಬೇರೆ ಇದು ಆಮ್ಲ ಉತ್ಪತ್ತಿ ಆಗುವಂಥ ಸಂದರ್ಭದಲ್ಲಿ ನೀವು ಆಹಾರ ಕೊಡಬೇಕಾಗಿರೋದು ನಿಮ್ಮ ಧರ್ಮ ಇಲ್ಲ ಅಂದರೆ ಅದು ಸಣ್ಣ ಸಣ್ಣ ಜೀವಕೋಶಗಳನ್ನು ಕೋಟ್ಯಾಂತರ ಸಂಖ್ಯೆಯಲ್ಲಿ ತಿನ್ನತ್ತೆ ತಿಂದಿದ್ದು ಸಣ್ಣ ಸಣ್ಣಗೆ ರವೆ ರವೆ ಥರ ಎಲ್ಲ ಆಗ್ತಾ ಬಂದು ಆಮೇಲೆ ಕೊನೆಗೆ ಕೊನೆಗದೇ ನಿಧಾನವಾಗಿ ಅಲ್ಸರಿಂದ ಕ್ಯಾನ್ಸರ್ ಅದು ಸಾಧ್ಯತೆ ಹಾಗಾದ್ರೆ ನೀವು ಉಪವಾಸ ಚಿಕಿತ್ಸೆ ಅನ್ನೋದ್ರ ಬಗ್ಗೆ ಹೇಳ್ತಿರಲ್ಲ ಗುರುಜಿ ಅದು ಹೇಗೆ ಆಗ ನೀವು ನೀವು ಹೇಳಿದ್ರಿ ನಿಮ್ಮ ಕಂತುಗಳಲ್ಲಿ ಉಪವಾಸವನ್ನು ಇಡ್ತೀವಿ ಫಸ್ಟ್ ಘನ ಆಹಾರನ ನಿಲ್ಸಕ್ಕೆ ಹೇಳ್ತೀವಿ ನಂತರ ದವ ಆಹಾರ ನಂತರ ಅದು ಬೇಡ ಅಂತ ಹೇಳ್ಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ನಾವು ಆತರ ಇದು ಮಾಡ್ಕೊಳ್ತೀವಿ ಅಂತ ಹೇಳಿದ್ರಿ ಅಂತ ಸಂದರ್ಭದಲ್ಲಿ ಹೇಗೆ ಈ ಕ್ರಿಯೆಗಳಾಗೋದಿಲ್ವಾ ದೇಹದಲ್ಲಿ ಹಾಗಲ್ಲ ನೋಡಿ ದೈಹಿಕವಾಗಿ ಇಂದ್ರಿಯಗಳನ್ನು ನಮ್ಮ ಹತೋಡಿಗೆ ತೆಗೆದುಕೊಳ್ತಕ್ಕಂಥದ್ದು ಒಂದು ಕ್ರಮ ಈಗ ನೀವು ಯಾವುದೋ ಒಂದು ಸಿನಿಮಾ ನೋಡಬೇಕು ಅಂತಂದ್ಬಿಟ್ರೆ ರಾತ್ರಿ ಹನ್ನೆರಡು ಗಂಟೆದಾಗ ಗೆದ್ದಿರ್ತೀರ ಮಾರದಿನ ಬೆಳಗ್ಗೆ ನೀವು ಮಾಮೂಲಿ ಹೇಳೋಕ್ಕಾಗಲ್ಲ ಇನ್ನೊಂದು ಎರಡು ಅವರ್ ಎಕ್ಸ್ಟ್ರಾ ನಿದ್ದೆ ಮಾಡ್ತೀರ ಸೊ ಅಲ್ಲಿಗೆಲ್ಲ ಒಂದು ಕಡೆ ಬ್ಯಾಲೆನ್ಸ್ ಮಾಡ್ತೀರ ಪ್ರತಿದಿನ ಹನ್ನೆರಡು ಗಂಟೆಗೆ ಮಲಗಬೇಕು ನಾಲ್ಕು ಗಂಟೆಗೆ ಹೇಳಬೇಕು ಅಂದರೆ ಒಂದೇ ಸರಿಗೆ ನಿಮ್ಮ ದೇಹ ಅದಕ್ಕೆ ಸೆಟ್ ಆಗೋಲ್ಲ ಒಗ್ಗೊಳ್ಳಲ್ಲ ಅದನ್ನು ನಿಧಾನವಾಗಿ ಹಂತ ಹಂತವಾಗಿ ಉಗ್ಗಿಸ್ಬೇಕು ಉಪವಾಸ ಚಿಕಿತ್ಸೆ ಈಗ ಗಾಂಧೀಜಿಯವರು ಇಪ್ಪತ್ತೊಂದು ದಿನ ಉಪವಾಸ ಇದ್ದರು ಅಂತಂದರು ನಮ್ಗೆ ಓದಾಗ ಚಿಕ್ಕನ್ನಲ್ಲಿ ಓದಿದಾಗ ಎಲ್ಲ ನೋಡಿದಾಗ ಇದೆಲ್ಲ ಸಾಧ್ಯನ ತುಂಬ ಅದ್ಭುತ ವ್ಯಕ್ತಿತ್ವ ಹಾಗೆ ಅಂತ ಆಫ್ ಆಫ್ಕೋರ್ಸ್ ವ್ಯಕ್ತಿತ್ವ ಅದ್ಭುತವಾಗಿರದೆ ಅವ್ರದ್ದು ಇಲ್ಲ ಅಂತಲ್ಲ ಆದರೆ ನಾವು ಈ ಥರ ನ್ಯಾಚುರೋಪತಿಯನ್ನು ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಒಮ್ಮೆ ಹದಿನೈದು ದಿನಗಳ ಕಾಲ ಒಂದು ಉಪವಾಸ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ತು ಆ ಅವಕಾಶ ಸಿಕ್ಕಿದಾಗ ಅದನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದಾಗ ನಮ್ಗನ್ಸಿದ್ದು ಹದಿನೈದು ದಿನ ಆಯಿತು ಅದು ಮುಗೀತು ಅಂತ ಅಂದ್ಬಿಟ್ಟು ಅದನ್ನು ನಿಲ್ಲಿಸಿದ್ದು ಇನ್ನೂ ಒಂದು ವಾರ ಹದಿನೈದು ದಿನ ಕಂಟಿನ್ಯೂ ಮಾಡಿದರೂ ನಮಗೇನು ತೊಂದರೆ ಆಗ್ತಾ ಇರಲಿಲ್ಲ ನಮ್ಮ ದೈನಂದಿನ ಚಟುವಟಿಕೆ ಹಾಗೇ ಇತ್ತು ಆಗನ್ಸಿದ್ದು ಫಸ್ಟ್ ಜ್ಞಾಪಕ ಬಂದಿದ್ದೆ ಗಾಂಧೀಜಿ ಆ ಗಾಂಧೀಜಿ ಇಪ್ಪತ್ತೊಂದು ದಿನ ಮಾಡಿದರು ಅಂದರೆ ಅದರಲ್ಲಿ ಅತಿಶಯ ಏನಿಲ್ಲ ಧಾರಾಳವಾಗಿ ಮಾಡ್ಬೋದು ಕ್ರಮ ಮುಖ್ಯ ಆ ಕ್ರಮವನ್ನು ಅನುಸರಿಸ್ತಾ ಹೋದರೆ ಬೇಕಾದ ಹಾಗೆ ಅದನ್ನು ಸಾಧನೆ ಮಾಡ್ಬೋದು ಆ ಕ್ರಮವನ್ನು ನಾವು ಕ್ರಮಬದ್ಧವಾಗಿ ಹಂತ ಹಂತವಾಗಿ ಅನುಸರಿಸ್ತಾ ಅನುಸರಿಸ್ತಾ ಬಂದರೆ ಈ ಆ್ಯಸಿಡ್ ಪ್ರೊಡಕ್ಷನ್ ಏನಾಗುತ್ತೆ ಆ್ಯಸಿಡ್ ಬರುತ್ತೆ ಅಷ್ಟಕ್ಕೇನೋ ಫುಡ್ ಕೊಟ್ಟಿರ್ತೀರಾ ಫುಡ್ಡು ಆ್ಯಸಿಡ್ಡು ಬ್ಯಾಲೆನ್ಸಿಂಗನ್ನು ಒಂದು ಸ್ವಲ್ಪ ಸ್ವಲ್ಪ ಆ್ಯಸಿಡ್ನ ಕಡಿಮೆ ಉತ್ಪತ್ತಿ ಆಗೋದಕ್ಕೆ ನೀವೇನೇನು ಕ್ರಮವನ್ನು ಅನುಸರಿಸಬೇಕು ಅನ್ನೋದನ್ನ ಆ ಪದ್ಧತಿಲಿ ಹೇಳ್ಕೊಡ್ತೀವಿ ಅವಾಗ ಮಾಡ್ತಾ 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 ಬಂದಾಗ ಆ್ಯಸಿಡ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ 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 ಬರುತ್ತೆ ಆ ಪ್ರೊಡಕ್ಷನ್ ಕಡಿಮೆ ಆದಂಗೆ ಆಹಾರನ ಕಡಿಮೆ ಮಾಡ್ತಾ ಬಂದ್ಬಿಟ್ಟು ಅದನ್ನು ಒಂದು ಕಡೆ ನಲಿಫೈ ಮಾಡೋದು ನಲಿಫೈ ಮಾಡೋದು ತುಂಬ ಇದಾದರೂ ಒಂಚೂರು ಎಳ್ನೀರು ಅಥವಾ ನೀರು ಇತ್ಯಾದಿ ಏನಾದರೂ ಒಂದು ದ್ರವ ಒಂದು ಕಾಲು ಲೋಟ ಅಷ್ಟು ಅಷ್ಟು ಮಾತ್ರ ಕೊಟ್ಟರೆ ಅಷ್ಟಕ್ಕಷ್ಟು ಬ್ಯಾಲೆನ್ಸ್ ಆಗುತ್ತೆ ಅಷ್ಟಕ್ಕೆ ಮಾತ್ರ ಇಟ್ಕೊಂಡು ನೀವು ಅದನ್ನ ಮುಂದುವರ್ಸ್ಕೊತ ಹೋಗೋದು ಮತ್ತು ಇವಾಗೇನು ಇದೊಂಥರ ಹಠಯೋಗದಲ್ಲಿ ಬರ್ತಕ್ಕಂಥದ್ದು ಇವೆಲ್ಲ ಅದನ್ನು ಮತ್ತೆ ಅದನ್ನ ಆ್ಯಸಿಡ್ ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಕೋಬೇಕು ಸರಿ ಮಾಡ್ಕೋಬೇಕು ಅಂದರೆ ಏಕ್ದಮ್ ಒಂದು ಹತ್ತು ಇಡ್ಲಿ ತಿಂದ್ಬಿಡೋಕ್ಕಾಗಲ್ಲ ಸೊ ಮತ್ತೆ ಅದಕ್ಕೆ ಕ್ರಮಬದ್ಧತೆ ಇರುತ್ತೆ ಆ ಕ್ರಮದಲ್ಲೇ ಮತ್ತೆ ನೀವು ಅದನ್ನು ಬೆಳೆಸ್ಕೊಳ್ತಾ ಬೆಳೆಸ್ಕೊಳ್ತಾ ಹೋದರೆ ಒಂದು ವಾರ ನೀವು ಇಪ್ಪತ್ತು ದಿನ ಉಪವಾಸ ಮಾಡಬೇಕು ಅಂದರೆ ಕೊನೆಯ ಐದು ದಿನ ಮೊದಲ ಐದು ದಿನ ಆ ಕ್ರಮಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕಿಂತ ಟೈಮ್ ಬೇಕು ಒಂದು ಡಯಾಬಿಟಿಕ್ನವ್ರು ಯಾವ ಥರ ಉಪವಾಸ ಮಾಡಬೇಕು ಅವ್ರಿಗೆ ಪಾಪ ಯಾವ ಟೈಮಿಗೆ ಫುಡ್ ಬೀಳಬೇಕು ಅದಕ್ಕಿಂತ ಒಂದು ಅರ್ಧ ಗಂಟೆ ನಿಧಾನ ಆದರೆ ಕಣ್ಗತ್ಲು ಬರುತ್ತೆ ಸುಸ್ತಾಗುತ್ತೆ ತಲೆ ಸುತ್ತಿ ಬೀಳ್ತಾರೆ ಇತ್ಯಾದಿ ಸಮಸ್ಯೆಗಳಿರುತ್ತೆ ಬಿ ಪಿ ಇರ್ತಕ್ಕಂಥವ್ರಿಗೆ ಕೆಲವು ಸಮಸ್ಯೆ ಇರುತ್ತೆ ಅಸಿಡಿಟಿನವರೇ ಕೆಲವಿದೆ ಆಮೇಲೆ ವಯಸ್ಸಾದವರು ಇರ್ತಾರೆ ಥರ ಇರುತ್ತೆ ಹಾಗಾಗಿ ಯಾರು ಯಾವ ಒಂದು ಉಪವಾಸ ಪದ್ಧತಿಯನ್ನು ಯಾವ ರೀತಿ ಅನುಸರಿಸಬೇಕು ಅವರ ವಯೋಧರ್ಮ ಇರತಕ್ಕಂಥ ಕಾಯಿಲೆಗಳು ಆಹಾರ ಪದ್ಧತಿ ವಿಶ್ರಾಂತಿ ಕೆಲಸ ಕಾರ್ಯ ಎಲ್ಲವನ್ನು ನಾವು ಆಪ್ತ ಸಮಾಲೋಚನೆಯ ಮೂಲಕ ತಿಳ್ಕೊಂಡು ಅವರಿಗೆ ಉಪವಾಸದ ಫಸ್ಟು ಅವಶ್ಯಕತೆ ಇದೆಯಾ ಇದ್ರೆ ಯಾವ ರೀತಿ ಉಪವಾಸದ ಅವಶ್ಯಕತೆ ಇದೆ ಎಷ್ಟು ದಿನಕ್ಕೆ ಇರಬೇಕು ಯಾಕೆ ಇರಬೇಕು ಅನ್ನೋದನ್ನೆಲ್ಲ ಕೂತ್ಕೊಂಡು ವಿಶ್ಲೇಷಣೆ ಮಾಡಿ ನಂತರ ಆ ಕ್ರಮವನ್ನು ತಿಳಿಸ್ತೀವಿ ಅದನ್ನು ಮಾಡಬೇಕು ಅವರು ಆಗ್ಬೋದಾ ಮುಂದಿನ ಪ್ರಶ್ನೆ ಗುರುಜಿ ಗದಗನಿಂದ ವೀರಣ್ಣ ಅನ್ನೋರು ಬರೆದಿದ್ದಾರೆ ನೀವು ನಿಮ್ಮ ಕಂತುಗಳಲ್ಲಿ ಹೇಳಿದ್ದೀರಾ ಚಿನ್ನ ದೇಹದ ಮೇಲೆ ಬೆ ಮೇಲ್ಭಾಗಕ್ಕೆ ಬೇಕು ಹಾಗೆ ಬೆಳ್ಳಿ ದೇಹದ ಕೆಳಭಾಗಕ್ಕೆ ಉಪಯೋಗಿಸ್ಬೇಕು ಅಂತ ಹೇಳಿ ಬರ್ತಿದ್ದೀರಾ ಸೊ ಹಾಗೆ ಚಿನ್ನ ಯಾತಿಗೆ ಬೇಕು ಮೈ ಮೇಲೆ ಬೆಳ್ಳಿ ಏನಕ್ಕೆ ಬೇಕು ಅದಿಲ್ಲದೆ ಇದ್ರೆ ಆಗಲ್ವಾ ನಾವು ಬಡವರು ನಾವು ನೀವು ಹೇಳಿದ್ದು ನಮಗೆ ವಿಚಾರ ಸ್ವಲ್ಪ ಆಗಲಿಲ್ಲ ತಿಳಿಸ್ಕೊಡಿ ದಯವಿಟ್ಟು ಅಂತ ಬರ್ತಿದ್ದಾರೆ ಇಲ್ಲಿ ನಾನು ಬಡತನ ಸಿರೆತನದ ಬಗ್ಗೆ ಮಾತಾಡಿಲ್ಲ ಅವರ ಪ್ರಶ್ನೆ ಇರತಕ್ಕಂಥದ್ದು ಇದು ಹೈಡ್ರೋಥೆರಪಿ ಈ ನೀರನ್ನು ನಾವು ವಾಟರ್ ವಾಟರಾಗಿ ಮಾಡಿ ಗೋಲ್ಡ್ ಚಾರ್ಜ್ಡ್ ವಾಟರ್ ಮತ್ತು ಸಿಲ್ವರ್ ಚಾರ್ಜಡ್ ಬಗ್ಗೆ ಮಾತಾಡ್ತಾ ನಾನು ಈ ವಿಚಾರವನ್ನು ತಿಳಿಸ್ಕೊಟ್ಟಿದ್ದು ಒಪೆಯಿಂದ ಕೆಳಭಾಗ ಇರ್ತಕ್ಕಂತಹ ಅಂಗಾಂಗಗಳು ಎಂಡೋಕ್ರೈನ್ ಸಿಸ್ಟಮ್ ನಿರ್ನಾಳ ಗ್ರಂಥಿಗಳು ಚಕ್ರಗಳು ಅಂತ ಹೇಳಿ ಕರಿತೇವಲ್ಲ ಆ ಚಕ್ರಗಳು ಒಪೆಯಿಂದ ಕೆಳಭಾಗದಲ್ಲಿರ್ತಕ್ಕಂಥದ್ದು ಸಿಲ್ವರ್ ಚಾರ್ಜ್ಡ್ ವಾಟರ್ಗೆ ಹೆಚ್ಚು ಸ್ಪಂದಿಸುತ್ತೆ ಆ್ಯಕ್ಟಿವಿಟಿ ಚೆನ್ನಾಗಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ರಸಗಳ ಉತ್ಪಾದನೆಗೆ ಅದು ಪೂರಕವಾಗಿ ಕೆಲಸ ಮಾಡುತ್ತೆ ಆ ಉದ್ದೇಶಕ್ಕೋಸ್ಕರವಾಗಿ ಅದನ್ನು ನಾನು ಉಪಯೋಗಿಸಬೇಕು ಅಂತ ಹೇಳಿದೆ ಅದೇ ರೀತಿಯಲ್ಲಿ ಒಪೆಯಿಂದ ಮೇಲ್ಭಾಗದಲ್ಲಿರ್ತಕ್ಕಂತಹ ಚಕ್ರಗಳು ಅನಾಹತ ಚಕ್ರ ವಿಶುದ್ಧಿ ಚಕ್ರ ಚಕ್ರ ಮತ್ತು ಸಹಸ್ರಾರ ಚಕ್ರ ಪೀನಿಯಲ್ ಗ್ಲ್ಯಾಂಡ್ ಪ್ಯೂಟುಡರಿ ಗ್ಲ್ಯಾಂಡ್ ಥೈರಾಯ್ಡ್ ಗ್ಲ್ಯಾಂಡ್ ಥೈಮಸ್ ಗ್ಲ್ಯಾಂಡ್ ಈ ನಾಲ್ಕು ಗ್ಲ್ಯಾಂಡ್ಗಳು ಚೆನ್ನಾಗಿ ಕೆಲಸ ಮಾಡಿ ಅದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಗಾಂಗಗಳಲ್ಲಿ ಚಟುವಟಿಕೆ ಚೆನ್ನಾಗಿರಬೇಕು ಅಂದರೆ ಗೋಲ್ಡ್ ಚಾರ್ಜ್ಡ್ ವಾಟರನ್ನು ಉಪಯೋಗಿಸೋದ್ರಿಂದ ಆ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ ಅದನ್ನು ಪ್ರಚೋದನೆ ಚೆನ್ನಾಗಿಗೊಳಿಸುತ್ತೆ ಅಂತಕ್ಕಂಥದ್ದು ಹೇಳಿದ್ದು ಇವಾಗ ನಾನು ಬಡವ ನೀವೇ ಗೋಲ್ಡ್ ಕೊಡಿಸಿ ಸಿಲ್ವರ್ ಕೊಡಿಸಿ ಏನು ಮಾಡಲಮ್ಮ ಈಗ ಮಾತ್ರೆ ಕಾಸ್ಟ್ಲಿ ಅಂತಂದರೆ ಅದು ಬೇಡ ಅಂತಂದ್ರೆ ಅದು ಪರ್ಯಾಯವಾಗಿರ್ತಕ್ಕಂಥ ಬೇರೆ ವಿಧಾನವನ್ನು ಮಾಡಬೇಕು ಅಂದರೆ ಆ ಮೆಥಡಲ್ಲಿ ಅದು ಅನುಕೂಲ ಆಗುತ್ತೆ ಅನ್ನೋದು ತಿಳಿಸ್ದೆ ನಾನು ನಿಮ್ಮ ಬಡತನದ ಬಗ್ಗೆ ಖಂಡಿತ ನಾನು ಬೇರೆ ಥರ ಮಾತಾಡ್ತಾಯಿಲ್ಲ ದಯಮಾಡಿ ಅನ್ಯತ ಭಾವಿಸ್ಬೇಡಿ ನಿಮಗೆ ಆ ಒಂದು ಬೆಳ್ಳಿ ಬಂಗಾರವನ್ನು ಉಪಯೋಗಿಸಿ ಆ ಒಂದು ಪದ್ಧತಿಯನ್ನು ನೀವು ಅಳವಡಿಸ್ಕೊಳೋಕೆ ಇದ್ದರೆ ದಯಮಾಡಿ ವೀಕ್ಷಕರೇ ಅದರ ಬಗ್ಗೆ ನೀವು ನೊಂದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾನು ಬೇರೆ ಬೇರೆ ಕಂತುಗಳಲ್ಲಿ ಅದಕ್ಕೆ ಪರ್ಯಾಯವಾಗಿ ಯಾವ ಯಾವ ಚಕ್ರಗಳಿಗೆ ಬೇರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಈ ಮೆಥಡ್ ಆಗಲಿಲ್ಲ ಅಂದರೆ ಆ ಮೆಥಡಲ್ಲಿ ಮಾಡ್ಕೊಳ್ಳಿ ಆದರೂ ಗೊತ್ತಾಗಲಿಲ್ಲ ಅಂದರೆ ನೀವು ಇಷ್ಟನ್ನು ಮಾತ್ರ ಬರೆದಿದ್ರೆ ಆ ಪತ್ರವನ್ನು ನಾನು ನೋಡಿದೆ ಅದರಲ್ಲಿ ಮಾಹಿತಿ ಕೊರತೆ ತುಂಬ ಎದ್ದು ಕಾಣ್ತಾ ಇದೆ ನೀವು ಮತ್ತೊಮ್ಮೆ ಸ್ವಲ್ಪ ವಿವರವಾಗಿ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ಬರೆದ್ರೆ ಅದರಲ್ಲಿ ನೀವು ಬರೀಬೇಕಾಗಿರ್ತಕ್ಕಂಥದ್ದು ನಿಮ್ಮ ಹೆಸರಿನ ಜೊತೆಗೆ ನಿಮ್ಮ ವಯಸ್ಸು ನೀವು ಮಾಡ್ತಾ ಇರತಕ್ಕಂತಹ ಕೆಲಸ ನೀವು ಸಾಮಾನ್ಯವಾಗಿ ಸೇವನೆ ಮಾಡ್ತಕ್ಕಂಥ ಆಹಾರ ಪದ್ಧತಿ ಏನಿದೆ ಅದು ಎಷ್ಟು ವಿಶ್ರಾಂತಿಯನ್ನು ನೀವು ಪಡ್ತಿದ್ದೀರಾ ಅನ್ನೋದನ್ನು ಮೆನ್ಷನ್ ಮಾಡಿ ಅದ್ರ ಜೊತೆಗೆ ನಿಮ್ಮ ಸಮಸ್ಯೆ ಏನು ಅಂತ ಸ್ವಲ್ಪ ವಿವರವಾಗಿ ಕೊಡಿ ವೈದ್ಯಕೀಯ ರಿಪೋರ್ಟ್ಗಳು ಏನಾದ್ರು ಇದ್ದರೆ ಅದರ ಜೊತೆಗೆ ಲಗತ್ತಿಸಿ ನಿಮ್ಮ ಫೋನ್ ನಂಬರು ಇಮೇಲ್ ಐ ಡಿ ಸಮೇತ ಇಮೇಲ್ ಕಳಿಸಿ ಏನಾದರೂ ಮಾಡಿ ಆ ವಿವರಗಳು ಸಂಪೂರ್ಣವಾಗಿ ಸಿಕ್ಕಿದ್ರೆ ನಿಮಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ಕೊಡೋಕ್ಕೆ ಸಹಾಯ ಆಗುತ್ತೆ ಗುರುಜಿಯರ ಮತ್ತೆ ಮುಂದಿನ ಪ್ರಶ್ನೆ ಹುಬ್ಬಳ್ಳಿಯಿಂದ ಚೆನ್ನಮ್ಮ ಅವರು ಬರೀತಾ ಇದ್ದಾರೆ ನೀವು ಕಪಾಲ ಭಾತಿ ಮಾಡಿದರೆ ಡಯಾಬಿಟಿಸ್ಗೆ ಒಳ್ಳೆಯದು ಅಂತ ಹೇಳಿದ್ರಿ ಹಾಗಾಗಿ ನಾನೀಗ ಆಲ್ರೆಡಿ ಎರಡು ವರ್ಷದಿಂದ ನಾನು ಡಯಾಬಿಟಿಕ್ ಪೇಶೆಂಟ್ ಆಗಿದ್ದೇನೆ ನೀವು ಕಪಾಲ ಭಾತಿ ಮಾಡಿದ್ರೆ ನಾನು ಟ್ಯಾಬ್ಲೆಟನ್ನು ನಿಲ್ಲಿಸ್ಕೊಳ್ಬಹುದಾ ಹೇಗೆ ಏನು ದಯವಿಟ್ಟು ತಿಳಿಸ್ಕೊಡಿ ಅಂತ ಬರೆದಿದ್ದಾರೆ ಕಪಾಲಭಾತಿ ಪ್ರಾಣಾಯಾಮ ಡಯಾಬಿಟಿಕ್ನವರು ಮಾತ್ರ ಮಾಡಬೇಕು ಅಂತ ನಾನು ತಿಳಿಸಿಲ್ಲ ಕಪಾಲಭಾತಿ ಪ್ರಾಣಾಯಾಮ ಜೀರ್ಣಾಂಗಕ್ಕೆ ತುಂಬ ಒಳ್ಳೆಯದು ಹೊಟ್ಟೆಯನ್ನು ಒಳಭಾಗದಿಂದ ಹೀಗೆ ಮೇಲಕ್ಕೆ ಎತ್ತಿ ಹೊಡೆಯೋದ್ರಿಂದ ಇಲ್ಲಿರ್ತಕ್ಕಂಥ ಯಾವ ಒಂದು ಮೇಧೋಜೀರಕ ಗ್ರಂಥಿ ಇದೆ ಮೇಧೋಜೀರಕ ಗ್ರಂಥಿ ಅತ್ಯಂತ ಸೋಮಾರಿ ಅಂಗ ಅದನ್ನು ಸ್ವಲ್ಪ ಆ್ಯಕ್ಟಿವೇಶನ್ ಚೆನ್ನಾಗಾಗುತ್ತೆ ಚೆನ್ನಾಗಾಗೋದ್ರಿಂದ ಇನ್ಸುಲಿನ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ ಇನ್ಸುಲಿನ್ ಪ್ರೊಡಕ್ಷನ್ ಚೆನ್ನಾಗಾಗೋದ್ರಿಂದ ಡಯಾಬಿಟಿಕ್ ಕಂಟ್ರೋಲಿಗೆ ಬರುತ್ತೆ ಅನ್ನೋದು ತಿಳಿಸಿದ್ದು ಕಪಾಲಭಾತಿ ಪ್ರಾಣಾಯಾಮದಲ್ಲಿ ಮತ್ತೊಂದು ಜ್ಞಾಪಕ ಇಟ್ಕೋಬೇಕಾಗಿರೋ ವಿಚಾರ ಏನು ಅಂದರೆ ಈಗಾಗಲೇ ಹೇಳಿದಾಗೆ ಎಷ್ಟಿದೆ ಶುಗರ್ ಲೆವೆಲ್ ಎಷ್ಟಿದೆ ಬ್ಲಡ್ ಶುಗರ್ ಲೆವೆಲ್ ಎಷ್ಟಿದೆ ನಿಮ್ಮ ವಯಸ್ಸು ಎಷ್ಟು ಎಷ್ಟು ವರ್ಷದಿಂದ ಇದೆ ಆಹಾರ ಪದ್ಧತಿ ಎಲ್ಲದನ್ನು ನಾವು ಒಂದು ಪರಿಗಣನೆಗೆ ತಗೊಂಡು ಆಪ್ತ ಸಮಾಲೋಚನೆಯ ಮೂಲಕ ಇಷ್ಟು ಕಪಾಲ್ ಮಾಡಿ ಪ್ರತಿನಿತ್ಯ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಅಷ್ಟನ್ನು ಮಾತ್ರ ನೀವು ಮಾಡಬೇಕು ಕಪಾಲಭಾತಿ ಭಾತಿ ಮಾಡೋಕ್ಕೆ ಬರುತ್ತೆ ಅಂತಂದ್ಬಿಟ್ಟು ನೇರವಾಗಿ ಕೂತ್ಕೊಂಡ್ಬಿಟ್ಟು ಹೊಟ್ಟೆನ ಇನ್ನೂರು ಮುನ್ನೂರು ನಾನ್ನೂರು ಐನೂರು ಈ ಥರ ಸ್ಪರ್ಧಾತ್ಮಕವಾಗಿ ಮಾಡ್ತಾ ಹೋಗ್ಬಿಟ್ರೆ ನಿಮ್ಗೆ ಆ ಪ್ರೆಷರ್ ಬೀಳ್ತಾ ಇರೋದು ಲೋಯರ್ ಬ್ಯಾಕಿಗೆ ಬೀಳ್ತಾ ಇರುತ್ತೆ ಲೋಯರ್ ಬ್ಯಾಕಿಗೆ ಬಿದ್ದಾಗ ಲೋಯರ್ ಬ್ಯಾಕ್ ಪೇಯ್ನ್ ಬರುತ್ತೆ ಡಯಾಬಿಟಿಗಿಗೆ ಸಂಬಂಧಪಟ್ಟಿದ್ದು ನೋಡೋ ಡಾಕ್ಟ್ರೇ ಬೇರೆ ಲೋಯರ್ ಬ್ಯಾಕಿಗೆ ನೋಡೋಕ್ಕಂಥ ಡಾಕ್ಟ್ರೇ ಬೇರೆ ಇನ್ನು ಮುಂದೆ ಹಿಂಗೆ ಇನ್ನೊಂದು ಸ್ವಲ್ಪ ದಿನ ಆಗ್ಬಿಟ್ರೆ ಎಡಗಣ್ಣಿಗೆ ಡಾಕ್ಟ್ರು ಬೇರೆ ಬಲಗಣ್ಣಿಗೆ ಡಾಕ್ಟ್ರ್ ಬೇರೆ ಕಾಲ ಬರುತ್ತೆ ಸದ್ಯದಲ್ಲಿ ನೀವು ಡಯಾಬಿಟಿಕ್ಕಿಗೆ ಕಪಾಲವಾತಿ ಮಾಡ್ತಾ ಇರ್ತೀರ ಬೆನ್ನೋ ಬರುತ್ತೆ ಆ ಡಾಕ್ಟ್ರು ನೋಡೋಕೆ ಹೋಗೋಲ್ಲ ಮೂಳೆ ಡಾಕ್ಟ್ರು ಕಪಾಲ ಬಂದಿದೆ ಅನ್ನೋದ್ರ ಬಗ್ಗೆ ಅನಲೈಸ್ ಮಾಡಲ್ಲ ಡಯಾಬಿಟಿಕ್ಕಿಗೆ ಸಂಬಂಧಪಟ್ಟಿದ್ದು ಅನಲೈಸ್ ಮಾಡಲ್ಲ ಅವರು ಮೂಳೆಗೆ ಸಂಬಂಧಪಟ್ಟಿದ್ದು ಕಿಲ್ಲರ್ ಕೊಡ್ತಾರೆ ಈ ಥರ ಗೊಂದಲಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಸಾಮಾನ್ಯವಾಗಿ ಒಂದು ಐವತ್ತರಿಂದ ನೂರು ನಿಧಾನವಾಗಿ ಆರಾಮಾಗಿ ಮಾಡಿ ಜೊತೆಗೆ ಪೀರಿಯಾಡಿಕಲ್ ಚೆಕಪ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ತೀವ್ರತೆ ಜಾಸ್ತಿ ಇದ್ದರೆ ಹದಿನೈದು ದಿನಗಳಿಗೊಮ್ಮೆ ಇಲ್ಲಾಂದರೆ ತಿಂಗಳಿಗೊಮ್ಮೆ ನೀವು ಡಯಾಬಿಟಿಕನ್ನು ತಪಾಸಣೆ ಮಾಡಿಸ್ಕೊಳ್ಳಿ ಸಂಬಂಧಪಟ್ಟ ಡಾಕ್ಟ್ರು ನಿಮಗೆ ಕಂಟ್ರೋಲಿಗೆ ಬರ್ತಾಯಿದ್ರೆ ಅವರೇ ಹೇಳ್ತಾರೆ ಮಾತ್ರೆ ಕಡಿಮೆ ಮಾಡಿ ಅಂತ ಹೇಳ್ತಾರೆ ಕಡಿಮೆ ಮಾಡಿಕೊಡ್ತಾರೆ ಅಕಸ್ಮಾತ್ ಎಲ್ಲ ಸುಧಾರಣೆ ಆಗಿ ನಾರ್ಮಲ್ ರೇಂಜ್ಗೆ ಬಂದು ಎರಡು ಮೂರು ತಿಂಗಳಾದರೂ ನಾರ್ಮಲ್ ರೇಂಜಲ್ಲೇ ಇದ್ದರೆ ಆವಾಗ ನೀವು ಹಂತ ಹಂತವಾಗಿ ಮಾತ್ರೆಯನ್ನು ನಿಲ್ಲಿಸ್ಬೋದು ವಿನಃ ಕಪಾಲಭಾತಿ ಶುರು ಮಾಡಿದೀವಿ ಅಂದ್ಬಿಟ್ಟು ಏನ ನಿಲ್ಲಿಸಿದ್ರೆ ತಕ್ಷಣ ಆ ಥರ ಮಾಡೋಕ್ಕೆ ಹೋದರೆ ನಿಮಗೆ ತೊಂದರೆ ಆಗುತ್ತೆ ಡಾಕ್ಟರ್ ಹೆಲ್ಪ್ ತಗೊಂಡು ಇದನ್ನು ಅಭ್ಯಾಸ ಮಾಡಿ ಕ್ರಮೇಣ ಅದನ್ನು ನೀವು ನಿಯಂತ್ರಣಕ್ಕೆ ತಗೊಂಡು ನಿಲ್ಲಿಸ್ಬೋದು ಸಾವಿರಾರು ಜನ ನಿಲ್ಲಿಸಿದರೆ ಅದು ಸಾಧ್ಯತೆ ಇದೆ ಪ್ರಯತ್ನವನ್ನು ಮುಂದುವರಿಸಿ ಗುರುಜಿಯವರೇ ಸಮಯದ ಮುಗಿತಾ ಬಂದಿರೋದ್ರಿಂದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ನಮಸ್ಕಾರ ವೀಕ್ಷಕರೇ ನಮ್ಮ ಈ ಪ್ರಶ್ನೋತ್ತರ ಕಾರ್ಯಕ್ರಮ ಪುನಃ ಮುಂದುವರಿಯುತ್ತೆ ಅಲ್ಲಿಯ ತನಕ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಬೆಳಕು ಶರಣ ಶ್ರೀ ಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಓಂ ಸೇವಾ ಕೇಂದ್ರ ವಿಳಾಸ ಓಂ ಸೇವಾ ಕೇಂದ್ರ ನಂಬರ್ ಎಂಬತ್ಮೂರು ಮೂರನೇ ಎ ಮೇನ್ ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ ಹೇರೋಹಳ್ಳಿ ಮುಖ್ಯ ರಸ್ತೆ ವಿಶ್ವನಿಧಂ ಪೋಸ್ಟ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಒಂದು ದೂರವಾಣಿ ಸಂಖ್ಯೆಗಳು ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಎಂಟು ಒಂದು ಒಂದು ಐದು ಐದು ಮತ್ತು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಎರಡು ನಾಲ್ಕು ಐದು 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 ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ ಡಿಎಲ್ಆರ್ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 डॉट ओम सेवा केंद्र डॉट ओ आर जी